ಎಲ್ಲ ಸಹೃದಯರಿಗೆ ನಮಸ್ಕಾರ ಮತ್ತೆ ಎಷ್ಟೋ ದಿವಸ ಆದಂಗೆ ಆಗಿದೆ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬರದೆ ಅದು ಒಂದು ಸಲ ಚಟ ಅಂತ ಹೇಳ್ತಾರಲ್ಲ ಬರದೇ ಹೋದರೆ ಸಮಾಧಾನ ಆಗಲ್ಲ ನಾನು ವಿಚಾರ ಮಾಡಿಕೊಂಡೆ ಆಗಲೇ ನಮ್ಮ ಶಶಿಕಿರಣ್ ಹೇಳಿದ ಹಾಗೆ ಕೆಲವು ದೊಡ್ಡವ್ರನ್ನ ಪರಿಚಯ ಮಾಡೋದು ನನ್ನ ಉದ್ದೇಶ ಆಗಿತ್ತು ಈ ಸರಣಿ ಶುರು ಮಾಡೋದಕ್ಕಿಂತ ಮೊದಲು ನಾನು ಡಿ ವಿ ಜಿ ಅವರ ಬಗ್ಗೆ ಮಾತಾಡ್ತಾ ಇದ್ದೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ಅವರು ಅಧ್ಯಾಪಕ ಚಿತ್ರಶಾಲೆ ಬಗ್ಗೆ ಮಾಡುವಾಗ ಅವ್ರ ಬಗ್ಗೆ ಮಾತಾಡುವಾಗ ಅವರು ಒಂದು ಮಾತು ಹೇಳಿದರು ನನಗೆ ಎಷ್ಟೊಂದು ಜನ ನಮ್ಮ ಬದುಕನ್ನು ಶ್ರೀಮಂತಗೊಳಿಸಿದ್ದಾರೆ ಬಹಳ ಜನರ ಬಗ್ಗೆ ಕೆಲವು ಗೊತ್ತಿದೆ ಬಹಳ ಜನರ ಬಗ್ಗೆ ಗೊತ್ತಿಲ್ಲ ಹಾಗೆ ಅವ್ರು ಪರಿಚಯ ಮಾಡುವಂಥ ಒಂದು ಸರಣಿ ಮಾಡಬಹುದಾ ಅಂತ ಕೇಳಿದರು ಹೆಸರನ್ನು ಅವರೇ ಹೇಳಿದರು ಬೆಳಕಿನ ದೀಪಗಳು ಅಂತ ಆಮೇಲೆ ತಾವೇ ಎಕ್ಸ್ಪ್ಲೇನು ಮಾಡಿದ್ರ ಅದನ್ನು ದೀಪಗಳಂದರೆ ಬೆಳಕು ಕೊಡೋದು ಬೆಳಕಿನ ದೀಪಗಳು ಅಂತ ಯಾಕೆ ಹೇಳಬೇಕು ಸಾಮಾನ್ಯವಾದ ಬೆಳಕು ಕತ್ತಲೆಯನ್ನು ದೂರ ಮಾಡುತ್ತೆ ಈ ದೊಡ್ಡವರು ಯಾರು ಬೆಳಕು ತುಂಬುತ್ತಾರೋ ನಮ್ಮ ಮನಸ್ಸನ್ನು ತುಂಬುತ್ತಾರೆ ಬದುಕನ್ನು ಬದಲಾಯಿಸ್ತಾರೆ ಅಂಥವ್ರ ಬಗ್ಗೆ ಮಾಡಬೇಕು ಅಂತ ಅಕ್ಷರ ಅದ್ದು ವೇದಭ್ಯಾಸರಾಯಿತು ರಾಮ ಕೃಷ್ಣ ಬುದ್ಧ ಮಹಾವೀರ ಮೂರು ಆಚಾರ್ಯರು ಅದೆಲ್ಲ ಬೆಳ್ಕೊಂಡು ಬಂತು ಮೊನ್ನೆ ದಿವಸ ನಾನು ವಿಚಾರ ಮಾಡ್ತಿದ್ದೆ ಎರಡು ತಿಂಗಳ ಹಿಂದೆ ಈ ಸಲ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡೆ ಹಿಂದೂ ಧರ್ಮದಿಂದ ಹುಟ್ಟಿ ಬಂದಂತಹ ಒಂದು ಅದೊಂದು ವಿಶೇಷ ಪಂಥವಾಗಿ ಬಂದು ಕ್ಷಾತ್ರ ಪರಂಪರೆಯನ್ನು ಬೆಳೆಸಿದ್ದು ಅದರೊಂದಿಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ಟಂಥ ಒಬ್ಬ ಗುರು ಇದ್ದರಲ್ಲ ಗುರು ನಾನಕರು ಅವ್ರ ಬಗ್ಗೆ ಮಾಡಬೇಕು ಅಂದ್ಕೊಂಡೆ ಅಂದ್ಕೊಂಡಾಗ ಹುಡ್ಕೋಕ್ಕೆ ಶುರು ಮಾಡಿದೆ ವಿಷಯಗಳನ್ನು ಮೊದಲು ಸ್ವಲ್ಪ ಕಷ್ಟ ಅನ್ನಿಸ್ತು ನಾನು ಕೆಲವರು ಹೇಳಿ ತರಿಸ್ಕೊಂಡೆ ಸುಮಾರು ಇಪ್ಪತ್ತೆಂಟು ಪುಸ್ತಕಗಳನ್ನು ತರಿಸ್ಕೊಂಡೆ ಯಾಕಂದರೆ ದೊಡ್ಡವ್ರ ಬಗ್ಗೆ ಮಾತಾಡುವಾಗ ಎಚ್ಚರದಿಂದ ಮಾತಾಡಬೇಕಾಗತ್ತೆ ಯಾವುದಾದ್ರೂ ಹಗುರವಾದ ಮಾತು ಸರಿಯಾದ ಮಾತು ಅಲ್ಲದೇ ಇದು ಬರಬಾರದು ಅಥಂಟಿ ಅಥೆಂಟಿಕ್ ಆಗಿರಬೇಕದು ಒಂದು ದೃಷ್ಟಿಯಿಂದ ತರಿಸೋದಾಯಿತು ಒಂದು ಐದು ದಿವಸ ನಾನಕರ ಬಗ್ಗೆ ನೋಡೋಣ ನನಗೆ ತುಂಬ ಸಂತೋಷ ಆಗಿದ್ದು ಈ ಸರಣಿ ಕೂಡ ಬೇರೆ ಸರಣಿಯಲ್ಲಿ ಮನುಷ್ಯರು ಹೇಗೆ ದೊಡ್ಡವ್ರನ್ನ ಎತ್ತರದಲ್ಲಿ ನೋಡಿದೆವು ಹಾಗೆ ನೋಡೋಕೆ ಸಾಧ್ಯ ಇದೆ ಅಂತ ಅನಿಸಿತು ಈ ನಾಯಕರನ್ನೋರು ಹೇಗೆ ಬರ್ತಾರೆ ಅಂತ ನಾಯಕರುಗಳಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾಯಕರಿದ್ದಾರೆ ಈ ನಾಯಕರು ಹೇಗೆ ನಿರ್ಮಾಣ ಆಗ್ತಾರೆ ಯಾಕೆ ನಿರ್ಮಾಣ ಆಗ್ತಾರೆ ಅಂತ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ ಬೇರೆ ಬೇರೆ ಥರದ ನಾಯಕರಿದ್ದಾರೆ ಎಲ್ಲರೂ ಒಂದು ಬೇರೆ ಬೇರೆ ಅಬ್ರಹಾಂ ಲಿಂಕನ್ ನೋಡಿದರೆ ಜಾಸ್ತಿ ಓದಿದ ಮನುಷ್ಯ ಅಲ್ಲ ಮೊದಲು ದನ ಕಾಯುವಂಥ ಹುಡುಗ ಚಲೋ ದನ ಕಾಯೋಕೆ ಹೋದಾಗ ಅಲ್ಲಿ ಕೋರ್ಟ್ ನಡೀತಾ ಇತ್ತಂತೆ ಹೋದ ಹಾಗೆ ಕೌಬಾಯ್ ಸ್ಟೈಲಲ್ಲಿ ಹೋಗಿದ್ದಾನೆ ಕೋರ್ಟ್ ಒಳಗೆ ಹೋದ ಏನು ವಾದ ಮಾಡ್ತಾ ಅವನು ವಕೀಲ ಇವರು ಭಾಳ ಖುಷಿ ಆಯ್ತದ ಸೀದಾ ಹೋದ ಕೋರ್ಟ್ ವ್ಯವಹಾರ ಗೊತ್ತಿಲ್ಲ ಅವನಿಗೆ ಹೋಗ್ಬಿಟ್ಟು ಅವ್ನು ಬೆನ್ ತಟ್ಬಿಟ್ಟು ಚೆನ್ನಾಗಿ ಮಾತಾಡಿದೆ ನೀನು ಒಂದು ಫರ್ಕ್ ಹಾಕ್ರಿ ಇವನ್ನ ಅಂತ ಹೇಳಿದರು ಏನು ಬಂತು ಒಳಗೆ ಬಂದಿದ್ದಾನೆ ಗೊತ್ತಿಲ್ಲ ಪ್ರೊಸೀಜರ್ ಇವನಿಗೆ ಅಂತ ಏನಿದು ಅಂತ ಕೇಳಿದೆ ಕೋರ್ಟ್ ಇದು ಮತ್ತು ಅವನೇ ಭಾಷಣ ಮಾಡ್ತಾ ಇದ್ದ ಭಾಷಣ ಮಾಡ್ತಾ ಇಲ್ಲ ವಾದ ಮಾಡ್ತಾ ಅವನು ಚೆನ್ನಾಗಿ ಮಾತಾಡ್ತಿದ್ದ ನಾನು ಹಾಗೆ ಮಾತಾಡಬೇಕು ಅನ್ಕೊಂಡವನು ಓದೋಕೆ ಶುರು ಮಾಡಿ ತಾನು ಮಾತನ್ನು ಬೆಳೆಸ್ಕೊಂಡು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದಂಥ ಅಬ್ರಾಂ ಲಿಂಕನ್ ಅಮೇರಿಕ ಅತ್ಯಂತ ಶ್ರೇಷ್ಠ ರಾಷ್ಟ್ರಪತಿಗಳಲ್ಲಿ ಒಬ್ಬನಾಗ ಇದು ನಾಯಕತ್ವ ಎಲ್ಲಿಂದ ಬಂತು ನನಗೆ ಇದು ತುಂಬ ಕಾಡುತ್ತೆ ನಾನು ಸಾಮಾನ್ಯ ಎರಡು ಚಿತ್ರ ಇಟ್ಕೊಂಡಿದ್ದೆ ಅಮೆರಿಕನ್ ರಾಷ್ಟ್ರಪತಿಗಳಂದಾಗ ಒಂದು ಜಾನ್ ಕೆನೆಡಿ ಒಂದು ಅಬ್ರಾಂ ಲಿಂಕನ್ ಒಂದು ಕೆನಡಿ ಅತ್ಯಂತ ಶ್ರೀಮಂತ ಬನತನದಲ್ಲಿ ಬಂದವನು ರಾಜಕೀಯದಲ್ಲಿ ತರ ಪ್ರೆಸಿಡೆಂಟ್ ಆಗಬೇಕಂತೆ ಬಂದವನು ಅದೊಂದು ಸ್ಟೈಲು ಅಬ್ರಾಹಿಂ ಲಿಂಕನ್ ಒಂದು ಸ್ಟೈಲು ನಾನು ಹಾಗೆ ನೋಡ್ತಾ ಇರಬೇಕಾದ್ರೆ ನಮ್ಮ ಗಾಂಧಿ ನೆನಪಾದರು ಇವ್ರು ಹೇಗೆ ನಾಯಕರಾದರು ಯಾಕಾದರು ನಾಯಕರಂತ ಅವರು ನಾಯಕರಾಗಬೇಕು ಅಂತ ಹೋದವರು ಅಂತ ಅನಿಸಿಲ್ಲ ನನಗೆ ಯಾವತ್ತೂ ಇಲ್ಲಿ ಕೆಲಸ ಸಿಗದೇನೆ ಜೀವನಕ್ಕೊಂದು ಏನಾದರೂ ಉಪಾಯ ಆಗಲಿ ಅಂತ ಸೌತ್ ಆಫ್ರಿಕಾಕ್ಕೆ ಹೋದವರು ದಾದಾ ಅಬ್ದುಲ್ಲಾ ಕಡೆಗೆ ಒಂದು ವರ್ಷ ಹೋಗ್ತೀನಿ ನೌಕರಿ ಇಲ್ಲ ಇಲ್ಲಿ ಹೇಗಿದ್ರು ಅದಕ್ಕೊಂದು ನೌಕರಿ ಇಟ್ಕೋಬೇಕು ಅಂತ ಹೋದಂಥವ್ರು ಇಪ್ಪತ್ತು ವರ್ಷ ಇದ್ರು ಇಪ್ಪತ್ತು ವರ್ಷ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಅಸಾಮಾನ್ಯ ಲೀಡರ್ ಆಗಿದ್ರು ಹೇಗಾದರೂ ಅವರು ಬಾಂಬೆದಲ್ಲಿದ್ದಾಗ ಕೆಲಸ ಇರಲಿಲ್ಲ ಬ್ಯಾರಿಸ್ಟರು ಮುಗಿಸ್ಕೊಂಡು ಬಂದಿದ್ದಾರೆ ಒಂದು ಹತ್ತು ಪೌಂಡ್ ಕೆಲಸ ಕೋರ್ಟ್ ಮುಂದೆ ಜಜ್ ಬಂದು ನಿಂತು ಒಂದು ವಕಾಲತ್ತು ಓದಬೇಕಷ್ಟೇ ಓದೋಕ್ಕಾಗಲಿಲ್ಲ ಹೆದರಿಕೆ ಬಂತು ಕೈ ನಡಕೆ ಬಂತು ತನ್ನ ಪಕ್ಕದಲ್ಲಿ ಕೋತಂತಹ ಒಬ್ಬ ವಕೀಲಿ ಕೊಟ್ಟು ನೀನೇ ನಡೆಸು ಅಂತ ಓಡ್ ಹೋಗ್ಬಿಟ್ರು ಇಂಥ ಹೆದರುಪುಕ್ಕನಾಗಿದ್ದಂಥ ಗಾಂಧಿ ಸತ್ಯಾಗ್ರಹ ಚಳವಳಿ ಮಾಡಿ ಬ್ರಿಟಿಷರನ್ನು ಹೆದರ್ಸ್ತಾ ಇರೋದು ಹ್ಯಾಕ್ ಬಂತು ನಾಯಕತ್ವ ಎಲ್ಲಿಂದ ಬಂತಿದು ಒಂದು ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಆದದ್ದು ಒಂದು ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಆದದ್ದನ್ನು ಹೇಳ್ಬೇಕು ನಾನು ಅದಾದದ್ರಿಗೆ ನಾನು ಸಾಕ್ಷಿಯಾಗಿದ್ದೇನೆ ಅಲ್ಲಿ ಮಾತು ಬಂತು ಜಗತ್ತಲ್ಲಿ ಇಷ್ಟೊಂದು ಜನ ನಾಯಕರಿದ್ದಾರಲ್ಲ ರಾಜಕೀಯ ನಾಯಕರು ಯಾರು ಅತ್ಯಂತ ಶ್ರೇಷ್ಠ ನಾಯಕರು ಯಾರು ಅಲ್ಲೆಲ್ಲ ಪ್ರೊಫೆಸರ್ಸ್ ಎಲ್ಲ ಸೋಷಿಯಾಲಜಿಯವರು ಪೊಲಿಟಿಕಲ್ ಸೈನ್ಸ್ನವರೆಲ್ಲ ಸೇರಿಕೊಂಡು ಒಂದು ಪ್ಯಾರಾಮೀಟರ್ಸ್ ಮಾಡ್ತಾರೆ ಯಾವುದ್ರ ಮೇಲೆ ಅಳಿಬೇಕು ಮಾನದಂಡ ಏನು ಮಾನದಂಡ ಹಾಕ್ಕೊಂಡ್ರು ಒಂದು ಹದಿನೈದು ಇಪ್ಪತ್ತು ಮಾನದಂಡ ಹಾಕ್ಕೊಂಡು ಎಲ್ಲರೂ ನೋಡೋಣ ಶ್ರೀಮಾವ ಭಂಡಾರ ನಾಯಕಿಯಿಂದ ಶ್ರೀಲಂಕಾದಿಂದ ಹಿಡಿದು ಅಲ್ಲಿ ಸ್ಟಾಲಿನ್ ಲೆನಿನ್ ಆಗ್ಬೋದು ಬ್ರೆಜ್ನೇವ್ ಆಗ್ಬೋದು ಗೌರ್ಬರ್ ಶೇವ್ ಆಗ್ಬೋದು ಅಮೇರಿಕಾದ ರಾಷ್ಟ್ರಪತಿ ಆಗ್ಬೋದು ಆಗ್ಬೋದು ನೆಪೋಲಿಯನ್ ಆಗ್ಬೋದು ಹಿಟ್ಲರ್ ಆಗ್ಬೋದು ಎಲ್ಲರನ್ನು ತಗೊಂಡ್ರು ಅವರಿಗೆಲ್ಲ ಗುಣಗಳನ್ನು ಹಾಕ್ತಾ ಹೋದರು ಮಾನದಂಡದ ಪ್ರಕಾರ ಹಾಕ್ಕೊಂಡು ಹೋದರು ನನಗೆ ಆಶ್ಚರ್ಯ ಅನಿಸಿದ್ದು ಅಂದರೆ ಎಲ್ಲಕ್ಕಿಂತ ಹೆಚ್ಚು ಮಾರ್ಕ್ಸ್ ಬಂದದ್ದು ಗಾಂಧಿ ಅವ್ರ ಪ್ರಕಾರ ದ ನಂಬರ್ ಒನ್ ಲೀಡರ್ ಇನ್ ದ ವರ್ಲ್ಡ್ ಇಸ್ ಗಾಂಧಿ ಅವ್ರು ಎಷ್ಟೋ ಕೆಳಗೆ ಬರ್ತಾರೆ ಅಬ್ರಾಂ ಲಿಂಕನ್ ನನಗೆ ಆಶ್ಚರ್ಯ ಅದು ಗಾಂಧಿ ಹೆಂಗೆ ನಂಬರ್ ಒನ್ ಆದರು ಯಾಕಾದರು ಅವ್ರು ಎಸ್ ಎಸ್ ಹೇಳ್ತಾರೆ ಈ ಮನುಷ್ಯ ಬರೀ ರಾಜಕೀಯ ನಾಯಕ ಆಗಲಿಲ್ಲ ಧಾರ್ಮಿಕ ನಾಯಕನೂ ಆಗ್ಬಿಟ್ಟ ನೈತಿಕ ನಾಯಕನೂ ಆಗ್ಬಿಟ್ಟ ಅದಕ್ಕಿಂತ ಹೆಚ್ಚಾಗಿ ರಾಜಕೀಯದಿಂದ ಏನನ್ನೂ ಪಡ್ಕೊಳ್ಳಾರದು ಎಲ್ಲವನ್ನೂ ಕೊಟ್ಟಂಥವ್ರು ಇದು ಭಾಳ ಮುಖ್ಯವಾದದ್ದು ರಾಜಕೀಯ ನಾಯಕರಾದವ್ರು ಏನಾದರೂ ಪಡ್ಕೊಳ್ತಾರೆ ತಮಗೋಸ್ಕರ ಒಂದು ಹುದ್ದೆನೋ ಈಗ ಅಬ್ರಹಾಮ್ ಲಿಂಕನ್ ಆಗಲಿ ಜಾನ್ ಕೆನಡಿ ಆಗಲಿ ಅವ್ರು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದರು ಗಾಂಧಿಗೆ ಯಾವ ಹುದ್ದೆನೂ ಇಲ್ಲಲ್ಲ ಪಂಚಾಯಿತಿ ಮೆಂಬರ್ ಆಗಲಿಲ್ಲ ರಾಷ್ಟ್ರಪತಿ ಆಗೋದು ಬಿಡಿ ಪಂಚಾಯತ್ ಮೆಂಬರ್ ಆಗಲಿಲ್ಲ ಯಾವ ಅಧಿಕಾರವೂ ಇಲ್ಲ ನಾಲ್ಕು ಕಡೆ ಮೆಂಬರ್ ಕೂಡ ಅಲ್ಲ ಅವರು ಹಾಗಿದ್ದವ್ರು ಹಾಗಿದ್ದವರಾದರು ಅದಕ್ಕೆ ಹೇಳ್ತಾರೆ ಅವರು ಯಾವ ನಾಯಕ ಏನನ್ನು ಅಪೇಕ್ಷೆ ಮಾಡದೆ ಎಲ್ಲವನ್ನೂ ಕೊಡ್ತಾನೋ ಒಂದು ದೊಡ್ಡ ನಾಯಕ ಆಗ್ತಾನೆ ಅಂತ ನಾಯಕ ಆದದ್ದು ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಆಗ್ಬೇಕಾಯ್ತು ಗಾಂಧಿ ಆದದ್ದು ಹಾಗೇನೆ ಅನಿವಾರ್ಯ ಪ್ರಸಂಗದಲ್ಲಿ ಸೌತ್ ಆಫ್ರಿಕಾದಲ್ಲಿ ಪ್ರಸಂಗ ನೋಡಿದರು ಇದಿಲ್ಲ ಸರಿ ಇಲ್ಲ ಸರಿ ಮಾಡಬೇಕು ಅಂದರು ಯಾವಾಗ ಅವನು ರೈಲ್ವೆ ಬಂದು ಇನ್ಸ್ಪೆಕ್ಟರ್ ಬಂದು ಟಿಕೆಟ್ ಇನ್ಸ್ಪೆಕ್ಟರ್ ಬಂದು ಇವ್ರನ್ನ ಮೆರಿಟ್ಸ್ ಬರ್ ಪ್ಲಾಟ್ಫಾರ್ಮ್ ಮೇಲೆ ಲಗೇಜ್ ಸಹಿತ ಎತ್ತಿ ಹಾಕಿದ್ನೋ ಅವರು ತನ್ನಿಸ್ತವ್ರಿಗೆ ಹೌದು ನನಗೆ ಅಪ್ಪಾನ ಆಯಿತು ನನ್ನ ಹಾಗೆ ಬೇಕಾದಷ್ಟು ಜನಕ್ಕೆ ಅಪ್ಪಾನ ಆಗಿದೆಯಲ್ಲ ಹಿಂದೆ ಮುಂದೂ ಆಗ್ಬಹುದು ಆಗ ತಡಿಬಹುದು ಅಂತ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಆಕಸ್ಮಿಕವಾಗಿ ಕೆಲವರು ನಾಯಕರಾಗಿಬಿಡ್ತಾರೆ ಹೊತ್ತಿಗೆ ಆದರೆ ಆಕಸ್ಮಿಕ ಅಂತ ಉಳ್ಕೊಳ್ಳಿಲ್ಲ ಅದು ಝಾನ್ಸಿ ಲಕ್ಷ್ಮೀಬಾಯಿ ಆಗಲಿ ಕಿತ್ತೂರು ಆಗಲಿ ಇವರು ಅನಿವಾರ್ಯವಾಗಿ ನಾಯಕರಾಗಬೇಕಾಯಿತು ರಾಣಿಯರಾಗಿದ್ದವರು ಮನೆ ಬಾಗಿಲಿಗೆ ಯುದ್ಧ ಬಂದುಬಿಟ್ಟಿದೆ ಬೇರೆ ಹಾದಿಯಲ್ಲಿ ಯುದ್ಧ ಮಾಡಲೇಬೇಕು ಗಟ್ಟಿಯಾಗಿ ಯುದ್ಧ ಮಾಡಿದರು ಯುದ್ಧ ಮಾಡಿ ನಾಯಕತ್ವ ಪಡ್ಕೊಂಡ್ರು ಅನಿವಾರ್ಯ ಸಂದೇಶ ಬಸವಣ್ಣವರು ಅವರು ಅನಿವಾರ್ಯ ಏನೂ ಇರಲಿಲ್ಲ ಅವರಿಗೆ ಸಮಾಜದಲ್ಲಿ ಕಂಡ್ರು ಎಷ್ಟು ಅಸಮಾನತೆ ಇದೆ ಇಲ್ಲಿ ಲಿಂಗ ಅಸಮಾನತೆ ಇದೆ ಜಾತಿ ಅಸಮಾನತೆ ಇದೆ ಕಾಯಕ ಮಾಡೋರಿಗೆ ಬೆಲೆ ಇಲ್ದಂಗೆ ಆಗಿದೆಯಲ್ಲ ಒಳಗಡೆ ಒಂದು ಸಂಕಟ ಆಯಿತು ಅದಕ್ಕೋಸ್ಕರ ಸಮಾನತೆ ತರಬೇಕು ಅನ್ನೋ ಉದ್ದೇಶದಿಂದ ಬಂದವರು ಯಾವುದೂ ರಾಜಕೀಯ ಲಾಭಕ್ಕೋಸ್ಕರ ಬಂದವರಲ್ಲ ಇನ್ನೊಬ್ಬ ನಾಯಕ ಚಾಣಕ್ಯ ನಾವು ಕಂಡಂಥದ್ದು ಚಾಣಕ್ಯ ಅವನು ಅನಿವಾರ್ಯ ಏನಿರಲಿಲ್ಲ ಅಪಮಾನ ಆಗಿತ್ತು ಹಠ ಇತ್ತು ಒಬ್ಬ ಹುಡುಗನ ರಾಜನ ಮಾಡಿಬಿಡ್ತೀನಿ ನಾನು ಅಂತ ಹೇಳಿ ಆ ಚಂದ್ರಗುಪ್ತ ಮೌರ್ಯನ ಹಿಡ್ಕೊಂಡು ತಯಾರು ಮಾಡಿ ರಾಜನ ಚಕ್ರವರ್ತಿಯನ್ನಾಗಿ ಮಾಡಿದ ಆದರೆ ಕೊನೆವರೆಗೂ ತಾನು ಬಡತನದಲ್ಲೇ ಬಡಕಿರ ಅದು ಭಾಳ ಮುಖ್ಯ ಅದು ಸಲ ಮಾತು ಬರ್ತದೆ ಯಾರು ಚೈನಾದವನು ಪ್ರವಾಸಿ ಬಂದು ಚಂದ್ರಗುಪ್ತ ಮೌರ್ಯನ ಶ್ರೀಮಂತಿಕೆಯನ್ನು ಅವನ ರಾಜ್ಯವನ್ನು ವಿಸ್ತಾರವನ್ನು ಕಂಡು ಅವನು ಮಾತಾಡಬೇಕು ಅಂತ ಅರಮನೆಗೆ ಹೋದ ಓ ಮಾತಾಡ್ದ ಏನು ಬೆರೆಗಾಗ ಹೋಗ್ಬಿಟ್ಟ ಶ್ರೀಮಂತಿಕೆ ಏನು ಚಂದ್ರಗುಪ್ತ ಮೌರ್ಯಂದು ಆದರೆ ಮಾತಾಡುವಾಗ ಸಂದರ್ಶನದಲ್ಲಿ ಮಾತು ಮಾತಿಗೊಮ್ಮೆ ಈತ ಚಂದ್ರಗುಪ್ತ ನನ್ನ ಗುರುಗಳಾದ ಚಾಣಕ್ಕಿರು ನನ್ನ ಗುರುಗಳಾದ ಚಾಣಕ್ಕಿರು ಅಂತಿದ್ದಂತೆ ಎಲ್ಲಿದ್ದಾರೆ ನಿಮ್ಮ ಗುರುಗಳು ಅಂತ ಕೇಳ್ದಂತೆ ಹೊರಗೆ ಬಂದು ಈ ಅರಮನೆ ಎಲ್ಲಿದೆ ಅಂತ ಕೇಳ್ದಂತೆ ರಾಜ ಅರಮನೆ ಇರ್ಬೇಕಾದ್ರೆ ಗುರುಗಳು ದಿನವೂ ಸ್ವಲ್ಪ ಅರಮನೆ ಚೆನ್ನಾಗಿರ್ಬೇಕಲ್ಲ ಅದಕ್ಕೆ ಗುರುಗಳ ಎಲ್ಲಿದೆ ಅಂತ ಅರಮನೆ ಇಲ್ಲ ಊರು ಹೊರಗೆ ಒಂದು ತೋಟ ಬರುತ್ತೆ ತೋಟದಲ್ಲಿ ಇರ್ತಾರೆ ಇವರು ಅಂತ ಅಲ್ಲಿ ಹೋದರೆ ಒಂದು ಚಿಕ್ಕ ಪಂಚೆ ಹೊಟ್ಕೊಂಡು ಕೂತಿದ್ದಾನೆ ಮರದ ಕೆಳಗೆ ಒಬ್ಬ ಇವನು ಇವನು ಕೇಳಿದಂತೆ ಚಂದ್ರಗುಪ್ತ ಗುರುಗಳು ಗುರುಗಳಲ್ಲರ್ತಾರೆ ಅಂತ ಯಾರು ಬೇಕೆ ಚಾಣಕ್ಯ ನಾನೇ ಚಾಣಕ್ಯ ಅಂದಂತೆ ನೀನೇ ಕುತ್ಕೋ ಚಪ್ಪೆ ಹಾಕೊಂಡು ಕೂತ್ಕೋ ಅಂದಂತೆ ಅವ ಆಶ್ಚರ್ಯಪಟ್ಟ ರಾಜ ಇಷ್ಟು ಶ್ರೀಮಂತಿಕೆಯಲ್ಲಿ ವೈಭೋಗದಲ್ಲಿದ್ದಾನೆ ಗುರು ಹಿಂಗ್ಯಾಕಿದ್ದಾನೆ ನೀ ಯಾಕೆ ಹಿಂಗಿದ್ದೀಯ ಅಂತ ಕೇಳ್ದ ಅದಕ್ಕೆ ಅವನು ಉತ್ತರ ಭಾಷೆ ಅಂದ್ಕೊಟ್ಟ ನಾನು ಹಿಂಗಿರೋದಕ್ಕೆ ಅವನು ಕಂಟ್ರೋಲ್ ಮಾಡ್ತೀನಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅದು ನಾನು ಅವನಂಗೆ ರಾಜಭೋಗದಲ್ಲಿ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ ನಾನು ಹಿಂಗಿದ್ದೀನಿ ಅಂತ ರಾಜನ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂತ ಇದೊಂದು ನಾಯಕತ್ವ ಗುಣ ಇದು ಚಾಣಕ್ಯ ನೀತಿ ಬಹು ದೊಡ್ಡದಾಗಿದೆ ನಮಗೆಲ್ಲನೂ ಇವರೆಲ್ಲ ನಾಯಕರಾಗಿದ್ದವರು ನನಗೆ ಇವರೆಲ್ಲ ಕಾಮನ್ ಏನು ಹೇಳಬೇಕಾದ್ರೆ ಎಲ್ಲರೂ ಒಂದು ಸಮಾನ ಇರುವಂಥದ್ದು ಅಂಶ ಯಾವುದು ಹಾಗಾದರೆ ನನಗನ್ನಿಸೋದು ಅನಿವಾರ್ಯವಾಗಿ ಆದರೂ ಆಕಸ್ಮಿಕವಾಗಿ ಆದರೂ ಆಗಲೇಬೇಕು ಅಂತ ಆದರೂ ಯಾವುದೋ ಅಸಮಾನತೆಯನ್ನು ಅನ್ಯಾಯವನ್ನು ಕಂಡಾದರೂ ಇದು ಎಲ್ಲದರ ಹಿಂದೆ ಒಂದು ಸೂತ್ರ ಇದೆ ಅವರೆಲ್ಲರ ಹೃದಯದಲ್ಲಿ ಒಂದು ತಹತಾಯಿಕೆ ಇತ್ತು ಕುದಿತಾ ಇತ್ತು ಏನಾದರೂ ಮಾಡಬೇಕು ಸಮಾಜಕ್ಕೆ ಅಂತ ಇದು ಭಾಳ ಮುಖ್ಯ ಇತ್ತು ಏನಾದರೂ ಮಾಡಬೇಕು ಸಮಾಜಕ್ಕೆ ಅಂತ ಕುದಿತಾ ಇತ್ತು ತಹತಾಯಿಕೆ ಇತ್ತು ಒಳಗಡೆ ಆ ತಹತಾಯಕೆಯವ್ರನ್ನ ನಾಯಕರನ್ನಾಗಿ ಮಾಡ್ತೀವಿ ಅದು ಇಲ್ಲದೆ ಹೋದರೆ ಯಾರೂ ನಾಯಕರಾಗಲ್ಲ ಅಯ್ಯೋ ನಮ್ಮ ಕಡೆಯಿಂದ ಏನಾಗತ್ತೆ ಬಿಡ್ರಿ ಅನ್ನೋರು ನಾಯಕರಾಗೋಲ್ಲ ಏನೋ ಮಾಡಬೇಕು ಹೇಗೋ ಮಾಡಬೇಕು ಅದನ್ನು ವಿವೇಕಾನಂದರಿಗೆ ಏನಾದರೂ ಹಿಂದೆ ಧನ ಸಂಪತ್ತಿತ್ತ ಹೇಳೋದಕ್ಕೆ ಒಳಗಡೆ ಸಂಕಟ ಇತ್ತು ಏನಾದರೂ ಮಾಡಬೇಕು ನಮ್ಮ ದೇಶಕ್ಕೆ ಅಂತ ಆ ತಹತಾಯಿಕೆ ಒಳಗಿನ ಕುದಿತಾ ಇದೆಯಲ್ಲ ಅದು ನಾಯಕತ್ವದ ಅದು ಬೀಜ ಅದು ಒಂದು ಸರಿಯಾದ ವಾತಾವರಣ ಸಿಕ್ಕರೆ ಹೊಡ್ಕೊಂಬಂದ್ಬಿಡುತ್ತೆ ಅದು ಆ ಬೀಜ ಮುಖ್ಯ ಒಳಗಡೆ ಬೀಜ ಇರಬೇಕು ಅದು ಇಲ್ಲದೆ ಹೋದ್ರೆ ನಾಯಕತ್ವ ಆಗಲ್ಲ ಸಾಮಾನ್ಯವಾಗಿ ಹೇಳ್ತಾರೆ ಪರಿಸ್ಥಿತಿ ಮತ್ತು ವಾತಾವರಣಗಳು ನಾಯಕರನ್ನು ಸೃಷ್ಟಿ ಮಾಡ್ತವೆ ಅಂತ ಪರಿಸ್ಥಿತಿ ಮತ್ತು ಆಗಿನ ವಾತಾವರಣ ತಕ್ಕಂತ ಒಬ್ಬ ನಾಯಕ ಬಂದ್ಬಿಡ್ತಾನೆ ಕಲ್ಪನೆ ಕೂಡ ಇರಲ್ಲ ಬರ್ತಾನೆ ಅವನು ಅಂತ ಹೇಳಿ ಹಾಗೆ ಬಂದ್ಬಿಟ್ಟ ಯಾವನೋ ಒಬ್ಬ ಮಿಲಿಟರಿಯಲ್ ಸಾರ್ಜೆಂಟ್ ಆಗಿದ್ದಂಥ ಹುಡುಗ ಚಿತ್ರ ಬರಿತಿದ್ದ ತುಂಬ ಚೆಂದ ಚಿತ್ರ ಬರೀತಿದ್ದ ಚಿತ್ರಗಾರ ಆಗಬೇಕು ಅಂತ ಹೇಳಿ ಮ್ಯೂನಿಕ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿಕೊಂಡ ಶೀಟ್ ಸಿಗಲಿಲ್ಲ ಅವನಿಗೆ ಸಾರ್ಜೆಂಟ್ ಆಗಿದ್ದವನು ಹಿಟ್ಲರ್ ಅದ ಎಷ್ಟೋ ಸಲ ಅಂತಾರೆ ಅವ್ನು ಚೆನ್ನಾಗಿ ಚಿತ್ರ ಬಿಡಿಸಿದ ಕಡೆ ಚಿತ್ರ ಇದೆ ಅವ್ನು ಹಿಟ್ಲರ್ ಬಿಡಿಸಿ ಚಿತ್ರಗಳ ಕೆಲವೊಂದು ಕಡೆ ಇದ್ದಾವೆ ಎಷ್ಟು ಚೆಂದ ಬಿಡಿಸಿದ್ದಾನೆ ಆ ಪುಣ್ಯಾತ್ಮರ ಅವನು ಕಲಾವಿದಾಗ ಹೋಗಿಬಿಟ್ಟಿದ್ದರೆ ಒಬ್ಬ ದೊಡ್ಡ ಅನಾಹುತ ತಪ್ಪು ಹೋಗ್ತಿತ್ತು ಪ್ರಪಂಚಕ್ಕೆ ಏನು ಮಾಡೋದು ಚಿತ್ರಗಾರ ಆಗಲಿಲ್ಲ ಅವ್ನು ಹೊಟ್ಟೆ ಸಿಕ್ಟ್ ಬಂದುಬಿಡ್ತು ಯಾವಾಗ ಎರಡು ಥರದ ಸಂಕಟ ಇದೆ ಹೊಟ್ಟೆಯಲ್ಲಿ ಒಂದು ಏನಾದರೂ ಮಾಡಬೇಕು ಅನ್ನುವಂಥ ಸಂಕಟ ಒಂದಾದರೆ ಇನ್ನೊಬ್ಬರ ಬಗ್ಗೆ ದ್ವೇಷದ ಸಂಕಟ ಇನ್ನೊಂದು ದ್ವೇಷದ ಸಂಕಟದಿಂದ ಹುಟ್ಟಿದಂಥವರು ಹಿಟ್ಲರ್ನಂಥವರು ನೆಪೋಲಿಯನ್ ಅಂಥವರು ಏನೂ ಇದ್ದಲ್ಲ ಬಿನ್ ಲಾದೆನ್ ಲಾದೆನ್ ಅಂಥವರು ಹೊಟ್ಟೆಯಲ್ಲಿ ಬೆಂಕಿ ತುಂಬಿಕೊಂಡು ಹುಟ್ಟಿದವರು ಇವರೆಲ್ಲ ಅದು ಒಳ್ಳೆಯ ಬೆಂಕಿ ಅಲ್ಲ ಒಳ್ಳೆ ಮಾಡಬೇಕು ಅನ್ನೋ ಬೆಂಕಿ ಅಲ್ಲ ಮತ್ತೊಬ್ಬರನ್ನ ಸುಡೋ ಬೆಂಕಿ ಆ ಥರದ ಬೆಂಕಿಯಿಂದ ಅಂತವರು ಪ್ರತಿ ನಾಯಕರಾಗ್ತಾರೆ ನಾಯಕರಾಗಲ್ಲ ಪ್ರತಿ ನಾಯಕರು ಆ್ಯಂಟಿ ಹೀರೋಸ್ ಅಂತ ಈ ಪ್ರಶ್ನೆ ಬಂದಾಗ ಪರಿಸ್ಥಿತಿ ಮತ್ತು ವಾತಾವರಣ ನಾಯಕರ ನಿರ್ಮಾಣ ಮಾಡುತ್ತದೆ ಅಂತ ಹೇಳಿದೆ ಅದು ಸತ್ಯ ಅದು ಪ್ರಕೃತಿ ಸ್ವಭಾವನೇ ಹಾಗೆ ಪ್ರಕೃತಿ ಒಂದು ಸ್ವಭಾವ ಅಂದರೆ ಯಾವತ್ತೂ ಒಂದೇ ರೀತಿ ಇರೋಲ್ಲ ಪ್ರಕೃತಿ ಇರೋದೇ ಇಲ್ಲ ನಿನ್ನೇನೆ ಬೇರೆ ಇವತ್ತೇ ಬೇರೆ ನಾಳೆನೆ ಬೇರೆ ಪ್ರತಿ ಕ್ಷಣಕ್ಕೂ ಬದಲಾಯಿಸ್ತಿರುವಂಥದ್ದು ಪ್ರಕೃತಿ ನಿಯಮ ನೀವು ನೋಡಿರಬೇಕು ಮಾರ್ಚ್ ಏಪ್ರಿಲ್ ಬಂದಾಗ ಧೂಳು ಧೂಳ ಆಗಿಬಿಡ್ತದೆ ಎಲ್ಲ ಕಡೆ ಎಸ್ಪೆಷಲಿ ನಾನು ಉತ್ತರ ಕರ್ನಾಟಕ ಕಡೆ ಹೋದರೆ ಬರೀ ಮಣ್ಣು 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 ಧೂಳು ಕಾರು ಗಾಡಿ ಹೋದೆ ಧೂಳು ಎತ್ಕೊಂಡು ಬಂದ್ಬಿಡುತ್ತೆ ಏನೂ ಇಲ್ಲ ಅನಿಸುತ್ತೆ ಹೊಡಿತದ ಮುಖಕ್ಕೆಲ್ಲ ಅಷ್ಟು ಉಗ್ ಬಿಸಿ ಉಗ್ಗುತ್ತದೆ ಆದರೆ ಒಂದು ಮಳೆ ಬಂತೋ ಅದು ಎಲ್ಲಿಂದ ಚಿಗುರುತ್ತೋ ಗೊತ್ತಿಲ್ಲ ಇಡೀ ಧರೆ ಎಲ್ಲ ಶಾಮಲಿ ಆಗಿಬಿಡ್ತದೆ ಅಂದರೆ ಆ ಬೀಜ ಎಲ್ಲ ಒಳಗಡೆ ಕಾಯ್ಕೊಂಡಿತ್ತು ಒಂದು ದಿವಸ ಮಳೆ ಬರುತ್ತೆ ಅಂತ ನನಗೆ ಅದಕ್ಕೆ ಹೇಳೋದು ಅದಕ್ಕೆ ಬೀಜಕ್ಕಿರುವಂಥ ಆಶಾವಾದ ನಮಗಿಲ್ಲಲ್ಲಪ್ಪ ಅನಿಸ್ಬಿಡುತ್ತೆ ಕೆಲವು ಹುಡುಗರು ನೋಡಿದಾಗ ಅಯ್ಯೋ ಫೇಲ್ ಆದೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಂಕಟ ಆಗತ್ತೆ ಆ ಎಲ್ಲೋ ಮಣ್ಣಲ್ಲಿ ಬಿದ್ದಂಥ ಬೀಜ ಗೊತ್ತಿದೆ ಅದಕ್ಕೆ ಒಂದು ದಿವಸ ಮಳೆ ಆಗತ್ತೆ ಅಂತ ಆಗುತ್ತೋ ಆಗತ್ತೆ ಮಳೆ ಆದಾಗ ಅದು ಮೊಳೆಯೋದನ್ನು ಮರೆತಿಲ್ಲ ಚಂದ ಬಂದ್ಬಿಡುತ್ತೆ ಮೇಲೆ ನೋಡಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನೆಲದ ಬಯಕೆ ಮತ್ತು ಮಳೆಯ ಹಾರೈಕೆ ಎರಡೂ ಸೇರಬೇಕು ನೆಲಕ್ಕೆ ಬೇಕು ಅನ್ನಿಸ್ಬೇಕು ಅಯ್ಯೋ ನೀರು ಬೇಕಪ್ಪ ಮಳೆ ಬೇಕು ಮಳೆ ಬೇಕು ತಾವು ನೋಡಿದ್ದೀರಿ ಬೇಸಿಗೆಯಲ್ಲಿ ನೆಲಕ್ಕಾದಾಗ ಮೊದಲನೇ ಮಳೆ ಬಂದಾಗ ಭೂಮಿ ತೃಪ್ತ ಆದದು ನಿಮ್ಗೆ ಗೊತ್ತಾಗತ್ತೆ ಅನ್ಸಲ್ವ ನಿಮಗೆ ಒಂದ್ಸಲ ಮೊದಲನೇ ಮಳೆ ಬಂದಾಗ ವಾಸನೆ ಬರುತ್ತೆ ಗೊತ್ತಾ ಅದನ್ನು ನಾವು ಕೆಮಿಸ್ಟ್ರಿಯಲ್ಲಿ ಧರಿದ್ರಾಗ ಓಝೋನ್ ಅಂತ ಹೇಳ್ತೀವಿ ಬಿಡಿ ಓಝೋನ್ ಬಿಟ್ಬಿಡಿ ಅದನ್ನು ಆ ವಾಸನೆ ಬರುತ್ತಲ್ಲ ಅದು ಏನು ವಾಸನೆ ಗೊತ್ತಾ ಮಣ್ಣಿನ ಸಂತೃಪ್ತತೆ ಅದು ಮಣ್ಣು ಸಂತೃಪ್ತ ಆಗಿ ಥ್ಯಾಂಕ್ ಯು ವೆರಿ ಮಚ್ ಅನ್ನತ್ತೆ ಮಳೆಗೆ ಮಳೆ ಕೊಟ್ಟೆ ಅಪ್ಪ ಪಾದ ನಾನು ಅಂತ ಈ ಮಳೆ ಮತ್ತು ನೆಲದ ಹಸಿವು ಎರಡೂ ಸೇರಿದಾಗ ಅದ್ಭುತ ಸೃಷ್ಟಿ ಆಗತ್ತೆ ಅದೇ ರೀತಿ ಸಮಾಜದ ಸ್ಥಿತಿ ಮತ್ತು ಸಮಾಜ ಜನರ ಅಪೇಕ್ಷೆಗಳಿದ್ದಾವಲ್ಲ ಒಂದೇ ಅಪೇಕ್ಷೆಗಳು ಒಬ್ಬ ನಾಯಕನಲ್ಲಿ ಎಳ್ಕೊಂಬರ್ತಾವೆ ಬರ್ತಾವ ಕೆಳಗಡೆ ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಬರ್ತೀನಿ ಯುಗ ಯುಗಗಳಲ್ಲಿ ಬರ್ತೀನಿ ಸಂಭವ ಯುಗೆ ಯುಗೆ ಅಂತ ಯಾಕೆ ಉದ್ದೇಶ ಬರೋದು ಪ್ರತಿ ಯುಗದಲ್ಲಿ ಕೂಡ ಆ ಚೈತನ್ಯದ ಸ್ಫುರಣೆ ಆಗಬೇಕು ಆಗಬೇಕು ಎಲ್ಲೋ ಒಂದು ಕಡೆ ಪರಿಸ್ಥಿತಿ ಕೆಳಗೆ ಆಗ್ತದೆ ನೆಲ ಒಣಗಿದಂಗೆ ಆಗುತ್ತೆ ಸಮಾಜ ಒಣಗಿದಂಗೆ ಆಗತ್ತೆ ಆಶಾವಾದ ಕಮ್ಮಿ ಆಗುತ್ತೆ ಏನಪ್ಪ ಆಯ್ತಲ್ಲ ನಮ್ಮ ಸಮಾಜ ಅನ್ನೋ ಹೊತ್ತಿಗೆ ಆ ಭರ ವರ್ಷ ಆಗಬೇಕು ಭಗವಂತನ ಕೃಪೆ ವರ್ಷ ಆಗಬೇಕು ಒಬ್ಬ ನಾಯಕ ಎದ್ದು ಬರಬೇಕು ನೀವೆಲ್ಲ ಕೇಳಿದ್ದೀರಿ ಪುರಾಣ ಕಥೆಗಳನ್ನೆಲ್ಲ ಕೇಳಿದ್ದೀರಿ ರಾಮ ಆಗಬೇಕಾದ್ರೆ ದೇವತೆಗಳೆಲ್ಲ ಹೋಗಿ ಬೇಡ್ಕೊಂಡ್ರು ವಿಷ್ಣುನ ಅಯ್ಯೋ ರಾವಣನ ಹಾವಳಿ ಭಾಳ ಆಗಿದೆ ಬಂದ್ಬಿಡು ಮಾರಾಯ ಎಲ್ಲನೂ ಅದೇ ಕೃಷ್ಣ ಹಾಗೆ ಎಲ್ಲರೂ ಹಾಗೆ ಅಂದರೆ ಈ ಅವತರಣಕ್ಕೋಸ್ಕರ ಒಂದು ಕಾರಣ ಬೇಕಾಗತ್ತೆ ನನಗನ್ಸೋದು ಈ ಮೇಲೆ ಕೆಳಗೆ ಹೋಗುವಾಗ ಕೆಳಗೆ ಬಂದಾಗ ತೀಕ್ಷ್ಣತೆ ಜಾಸ್ತಿ ಆಗುತ್ತೆ ದೇವರೇ ಬಂದ್ಬಿಡು ನಮ್ಮನ್ನು ಉದ್ಧಾರ ಅಂತ ಕೇಳಂಗಾಗತ್ತೆ ಹಾಗೆ ಆಗಾಗ ಆಯಾ ಕಾಲಕ್ಕೆ ಕೆಲವು ಸಾಧಕರು ಬರ್ತಾರೆ ಮಳೆ ಕಾದ ನೆಲವನ್ನು ತಂಪು ಮಾಡಿದ ಹಾಗೆ ಸಮಾಜ ಸ್ಥಿತಿಯನ್ನ ಅವರು ತಂಪು ಮಾಡ್ತಾರೆ ಈ ಪಂಜಾಬ್ ಅಂತ ನಾವು ಕೇಳಿದ್ದೀವಿ ಹೆಸರೇ ಚಂದ ಪಂಜಾಬ್